ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಪನ್ನೀರ್ ರೀತಿಯಲ್ಲಿ ಮೊಟ್ಟೆ ಕರಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದರಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ಈ ಒಂದು ಸ್ಟ್ಯಾಂಡ್ ಇದ್ದರೆ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಒಂದು ಬಟ್ಲನ್ನು ಈ ಥರ ಡಬ್ ಹಾಕ್ಕೊಳ್ಳಿ ಪರವಾಗಿಲ್ಲ ಅದು ಕೂಡ ಓಕೆ ಓಕೆ ಇವಾಗ ಇದನ್ನು ನೀರು ಕಾಯೋಕೆ ಇಟ್ಬಿಡಿ ನೀರು ಕಾಯ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಮೊಟ್ಟೆಯ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ ಓಕೆ ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಓಕೆ ನಾಲ್ಕು ಮೊಟ್ಟೆ ಹಾಕ್ಕೊಂಡ್ಮೇಲೆ ಇದಕ್ಕಿವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಆಗಿ ಒಂದು ಸ್ವಲ್ಪ ಕಾಳು ಮೆಣಸನ್ನ ಕುಟ್ಕೊಂಡು ಹಾಕೊಳ್ಳಿ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಓಕೆ ಇವಾಗ ಇದನ್ನ ಚೆನ್ನಾಗಿ ವಿಸ್ಕರಿಂದ ಈ ಥರ ಬಿಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಓಕೆ ಈ ಥರ ನೋಡಿ ಮಿಶ್ರಣ ರೆಡಿ ಆಯಿತು ಇವಾಗ ಇದನ್ನ ಪಕ್ಕಕ್ಕೆ ಇಟ್ಬಿಡಿ ಈಗ ಈ ಥರ ಒಂದು ಕೇಕ್ ಮೌಲ್ಡ್ ಇದ್ದರೆ ತೊಗೊಳ್ಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಬೇಡ ಒಂದು ಅಗ್ಲ ಯಾವುದಾದ್ರೂ ಒಂದು ಪಾತ್ರೆ ಇದ್ದರೆ ಅದನ್ನು ಯೂಸ್ ಮಾಡಿ ಓಕೆ ಇವಾಗ ಈ ಮೌಲ್ಡ್ಗೆ ನಾವು ಎಣ್ಣೆನ ಗ್ರೀಸ್ ಮಾಡೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಚ್ಚಿ ಫ್ರೆಂಡ್ಸ್ ಯಾಕಂದರೆ ಮೊಟ್ಟೆ ಬೇಯುವಾಗ ಸ್ವಲ್ಪ ಅಂಟ್ಕೊಳ್ಳುತ್ತಲ್ಲ ಸೊ ಅದಕ್ಕೆ ನೋಡಿ ಇದು ಕೂಡ ರೆಡಿ ಆಯ್ತು ಇವಾಗ ಇವಾಗ ನಾವು ಈ ಮೊಟ್ಟೆ ಮಿಶ್ರಣನ ಇದರಲ್ಲಿ ಹಾಕೋಣ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆ ಇವಾಗ ನೀರು ಕಾದಿದೆಯಾ ನೋಡೋಣ ಓಕೆ ಕಾದಿದೆ ಇವಾಗ ಈ ಮಿಶ್ರಣನ ಮೊಟ್ಟೆ ಮಿಶ್ರಣನ ಇದರಲ್ಲಿ ಇಟ್ಬಿಡೋಣ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್ ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಕೆ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡೋಣ ಮಸಾಲೆಗೆ ಒಂದು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಇದಕ್ಕೆ ಕಾಯಿ ತುರಿ ಅವಸರ ಇಲ್ಲ ಫ್ರೆಂಡ್ಸ್ ಓಕೆ ಇವಾಗ ಈರುಳ್ಳಿ ಹಾಕಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇವಾಗ ಇದ್ರ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡಿ ಓಕೆ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಪೇಸ್ಟ್ ರೆಡಿ ಆಯಿತು ಇವಾಗ ಒಂದು ಬಟ್ಲಲ್ಲಿ ಇದನ್ನು ತಕ್ಕೊಂಡ್ಬಿಡಿ ನೋಡಿ ರೆಡಿ ಆಯಿತು ಇವಾಗ ಇದೇ ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಚಿಕ್ಕ ಟೊಮೆಟೊನ ಪ್ಯೂರಿ ಮಾಡ್ಕೊಳ್ಳೋಣ ಓಕೆ ನೋಡಿ ಇದು ಕೂಡ ರೆಡಿ ಆಯಿತು ಇವಾಗ ಮೊಟ್ಟೆ ಬೆಂದಿದೆ ನೋಡೋಣ ಬನ್ನಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೊಟ್ಟೆ ಇವಾಗ ಬೆಂದಿದೆ ಚೆಕ್ ಮಾಡೋಣ ಓಕೆ ನೋಡಿ ಚಾಕುಗೆ ಅಂಟ್ಕೊಂಡಿಲ್ಲ ಅಂದರೆ ರೆಡಿ ಆಯಿತು ಇವಾಗ ಇದನ್ನು ಒಂದು ಪ್ಲೇಟಿಗೆ ತಣ್ಣಗಾದ್ಮೇಲೆ ಪ್ಲೇಟಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ತಣ್ಣಗಾಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಕಟ್ ಇವಾಗ ನೋಡಿ ಈ ಇರಲಿ ಯಾಕಂದರೆ ಇದು ಮಸಾಲೆಯಲ್ಲಿ ಬೇಯುವಾಗ ಡಬಲ್ ಆಗುತ್ತೆ ಓಕೆ ಇವಾಗ ಗ್ಯಾಸ್ಟೋ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾಲ್ಕು ಮೊಟ್ಟೆಗೆ ಎರಡು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಫ್ರೆಂಡ್ಸ್ ಇವಾಗ ಇದಕ್ಕೆ ದಾಲ್ಚಿನ್ನಿ ಚಕ್ಕೆ ಎರಡು ಪೀಸು ಒಂದು ಸ್ಟಾರ್ ಮೊಗ್ಗು ಎರಡರಿಂದ ಮೂರು ಲವಂಗ ಏಲಕ್ಕಿ ಇದ್ರೆ ಹಾಕೊಳ್ಳಿ ಓಕೆ ಇವಾಗ ಈರುಳ್ಳಿ ಪೇಸ್ಟು ಇವಾಗ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನೆಲ್ನ ಹಸುವಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಅದಕ್ಕೆ ಅರಿಶಿನ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಾವು ಮೊಟ್ಟೆ ಬೇಯುವಾಗ ಕರಿ ಆ್ಯಡ್ ಮಾಡಿದ್ದೀವಿ ಓಕೆ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈಗ ಇದಕ್ಕೆ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡಬೇಕು ಓಕೆ ನೋಡಿದ್ರಲ್ಲ ಮಸಾಲೆ ಎಷ್ಟೊಂದಾಯಿತು ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡಿಫ್ರೆಂಟಾಗಿರುತ್ತೆ ಓಕೆ ಇದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ಟೊಮೆಟೊ ಬೇಗ ಬೇಯೋದಕ್ಕೆ ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮೊಟ್ಟೆಗೆ ಯೂಸ್ ಮಾಡಿರ್ತೀವಿ ನಾವು ಓಕೆ ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ ಓಕೆ ಇವಾಗ ನೋಡಿ ಈ ಟೈಮಲ್ಲಿ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಬೀಜ ಎಲ್ಲ ಹಾಕಿದ್ದೀನಿ ಖಾರ ಇಲ್ಲ ಫ್ರೆಂಡ್ಸ್ ಇವು ಸುಮ್ಮನೆ ಟೇಸ್ಟಿಗೆ ಮಧ್ಯದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಓಕೆ ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ನೀರು ಆ್ಯಡ್ ಮಾಡೋಣ ನೋಡಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಇಟ್ ನೀರು ಹಾಕ್ಕೊಳ್ಳಿ ನಿಮಗೆ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಓಕೆ ಇವಾಗ ಗರಂ ಮಸಾಲೆ ಆ್ಯಡ್ ಮಾಡೋಣ ಓಕೆ ನನಗೆ ಇವಾಗ ಸ್ವಲ್ಪ ಗಟ್ಟಿಯಾಗಿ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೇಯ್ತಾ ಬೇತಾದಿ ಅದು ಕರೆಕ್ಟಾಗಿ ಆಗುತ್ತೆ ಓಕೆ ನೋಡಿ ನಾನು ಇಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಓಕೆ ಇವಾಗ ಕರೆಕ್ಟ್ ಆಯಿತು ಫ್ರೆಂಡ್ಸ್ ಇದು ಬೇತ ಬೇತ ಸರಿ ಆಗುತ್ತಲ್ಲ ಇವಾಗ ನಾವು ಮುಚ್ಚಳ ಮುಚ್ಚಿದನ್ನು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳೋಣ ಓಕೆ ಡನ್ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಸೈಡಲ್ಲಿ ಕಾಣ್ತಿರ್ಬೋದು ನಿಮಗೆ ಇವಾಗ ಈ ಟೈಮಲ್ಲಿ ಇನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಗ್ ಪೀಸಸ್ಗಳನ್ನು ಇದಕ್ಕೆ ಆ್ಯಡ್ ಮಾಡೋಣ ಯಾಕಂದರೆ ಮಸಾಲೆಯಲ್ಲಿ ಸ್ವಲ್ಪ ಹೊತ್ತು ಕುದಿಬೇಕು ಫ್ರೆಂಡ್ಸ್ ಇವು ಮಸಾಲೆ ಎಲ್ಲ ಹೀರ್ಕೊಳ್ಬೇಕು ತಿನ್ನೋವಾಗ ಚೆನ್ನಾಗಿಸುತ್ತೆ ಓಕೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಒಂದು ಎರಡು ನಿಮಿಷ ಸಾಕು ಫ್ರೆಂಡ್ಸ್ ಎರಡು ನಿಮಿಷದಲ್ಲಿ ಅದು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಓಕೆ ಈ ಟೈಮಲ್ಲಿ ಬೇಯುವಾಗ ಸ್ವಲ್ಪ ಕಸೂರಿ ಮೆಥಿನ ಆ್ಯಡ್ ಮಾಡ್ಕೊಳ್ಳಿ ಅದು ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಇವಾಗ ನಮ್ಮ ಎಗ್ ಕರಿ ರೆಡಿ ಫ್ರೆಂಡ್ಸ್ ನೋಡಿ ಸೈಜ್ ಡಬಲ್ ಆಯ್ತಲ್ಲ ನೋಡಿದ ನೋಡಿದ್ರಲ್ಲ ನೋಡಿ ತೋರಿಸ್ತೀನಿ ನೋಡಿ ಡಬಲ್ ಆಯ್ತು ಇವಾಗ ನಮ್ಮ ಎಗ್ ಕರಿ ರೆಡಿ ನೋಡಿ ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ ಇಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಬೇಯಿಸೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್